ಯಾನ್ ಹಾಗೆ 23,000 ಜನ ಹಾಕಿದ್ದಾರೆ. ಹಾಗೆ ನನ್ನ ಕೈಯಿಂದ ಮೊನ್ನೆ ನಮ್ದು ಒಂದು ಹೋಸ್ಟ್ ಇತ್ತು ಫಿಲಿಗೊಬ್ಬಿದ್ದು, ಅದರಿಂದ ಒಂದು 7,000 ಸೇರಿಸಿ ಅವರಿಗೆ 3,000 ಕೊಡ್ತಾ ಇದೀವಿ. ನಾವು ಕೂಡ ದುಡಿದಿರುವಂತ ದುಡ್ಡಿನಿಂದ ಇವ್ರಿಗೆ ಕೊಡ್ತಾ ಇದೀವಿ. ಅಂದ್ರೆ ಒಂದು ಕುಟುಂಬ ಆರೋಗ್ಯವಾಗಿರ್ಲಿ, ಒಬ್ಬ ಮಗ ಕೂಡ ಇದ್ದಾನೆ, ಆಯ್ಕೆ ಎಲ್ಲ ಬೆಂದಿನ ಇಟ್ಟು ಸೇರ್ಪತ್ ಬರೋದಿಲ್ಲ. 30,000 ಉಂಟು ದೊತ್ತಲ್ಲಿ ಆರೋಗ್ಯ. ಬಾಲೆಗಲ ಕೂಡ ಮಾಲ್ಪಿಲ್ಲವೇ ಓಕೆ. ಹಾಗೆ ಅಂಚನೆ ಹಾಗೆ ಎಲ್ರು ಕೂಡ ಸಹಕಾರ ಕೊಟ್ಟಿದ್ದೀರಿ, ಎಲ್ರಿಗೂ ಧನ್ಯವಾದ. ಒಂದು ಧನ್ಯವಾದ ಪಂದ ಬಳ್ಳಿ ಮಾತ್ರ ಉಳ್ಪಾಯ್ತು ಅನ್ಯರೇಗ ರಜಿತ ಭಟ್ರೇಗ್ಲ ನಿಗ್ಲೇಗ್ಲ ಮಾತೇರೇಗ್ಲ ಧನ್ಯವಾದಗಳು. ಕುರ್ನಗಳಿಗೆ ಮಾತೇರೇಗ್ಲ ಅಗ್ಲಿಗ್ ಆ ಅರಿಗೋಡದ ಅಪ್ಪೆ ಚಾಮುಂಡಿ ಎಡ್ಡೆ ಮನ್ ಪಡೆದೇ ನಾಸು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಲಾಸ್ಟ್ ಟೈಮ್ ನಾನು ಪುತ್ತೂರಿಗೆ ಹೋಗಿ ಒಬ್ರು ಕ್ಯಾನ್ಸರ್ ಪೇಷಂಟ್ ಹೇಳೋರಿಗೆ 10,000 ರೂಪಾಯಿಗಳ ಚೆಕ್ ಅನ್ನ ಕೊಟ್ಟು ಬಂದಿದ್ದೆ. ಸೊ ಅವತ್ತು ನಾನು ಸ್ಕ್ಯಾನರ್ ಅನ್ನೆಲ್ಲ ಹಾಕಿ ನಿಮ್ಮಿಂದ ಆಗುವಂತ ಹೆಲ್ಪ್ ಅನ್ನ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಅನ್ನ ಮಾಡಿದ್ದೆ. ಸೊ ಅವತ್ತು ನೀವು ನಮಗೆ ಅವತ್ತಿಂದ ಇವತ್ತುವರೆಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಲ್ಲದ್ರೂ ಕೂಡ ಸಣ್ಣ ಸಣ್ಣ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿದ್ದೀರಿ. ಸುಮಾರು ಎಷ್ಟು ಹಣವನ್ನ ನೀವು ನನಗೆ ಇವತ್ತು ಡೇಟ್ ಕರೆಕ್ಟ್ ಆಗಿ 9 ಅಕ್ಟೋಬರ್ ಇವತ್ತಾಗ ಕಳಿಸಿದೀರಿ ಅಂತ ಹೇಳಿದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಅನ್ನ ತೋರಿಸ್ತೇನೆ. ಯಾಕೆಂತ ಹೇಳಿದ್ರೆ ಅವರಿಗೆ ತಗೊಂಡೋಗಿ ಕೊಡ್ತೇನೆ. ನಾಳೆ 10ನೇ ತಾರೀಕು ಅವರಿಗೆ ಆಪರೇಷನ್ ಇದೆಯಂತೆ ಮಂಗಳೂರಲ್ಲಿ. ಹಾಗಾಗಿ ಅವರು ಆಪರೇಷನ್ ಮಾಡೋದಕ್ಕೆ ಬೇಕಾಗಿ ಈ ಅಮೌಂಟ್ ಅನ್ನು ತಗೊಂಡೋಗಿ ನಾನು ಅವರಿಗೆ ಕೊಡ್ತಾ ಇದ್ದೇವೆ. ನಾನು ಮತ್ತೆ ಕೃಷ್ಣ ನೋಡಿ, 23,372.86 ರೂಪಾಯಿ ಇಷ್ಟು ಅಮೌಂಟ್ ಕಲೆಕ್ಷನ್ ಆಗಿದೆ. ಸೊ ಇದನ್ನ ತಕೊಂಡೋಗಿ ಇವಾಗ ಕೊಡ್ತಾ ಇದೀವಿ. ಇದಕ್ಕೆ ನಾನು ಈ ಅಮೌಂಟ್ಗೆ ನೀವು ಹಾಕಿರುವಂತ ಈ ಅಮೌಂಟ್ಗೆ ನಾನು ಪಿಲಿಗೊಬ್ಬಲ್ಲಿ ಮೊನ್ನೆ ನಾನು ಹೋಸ್ಟ್ ಮಾಡಿದ್ದಲ್ಲ ಆ ಪಿಲಿಗೊಬ್ಬಲ್ಲಿ ನನಗೆ ಸಿಕ್ಕಿರುವಂತ ಅಮೌಂಟ್ ಅನ್ನ ಸೇರಿಸಿ 7,000 ಎಕ್ಸ್ಟ್ರಾ ನಾನು ಸೇರಿಸಿ 30,000 ರೂಪಾಯಿ ಕೊಡ್ತಾ ಇದೀವಿ ಅವರಿಗೆ. ಸೊ 23,000 ರೂಪಾಯಿ ನೀವು ಕೊಟ್ಟಿದ್ದೀರಿ, ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ. ಸೊ 7,000 ರೂಪಾಯಿ ನಾನು ಮೊನ್ನೆ ಹೋಸ್ಟ್ ಅಂದ್ರೆ ನಿರೂಪಣೆ ಮಾಡಿರುವಂತ ಪಿಲಿಗೊಬ್ಬಲ್ಲಿ ನಿರೂಪಣೆ ಮಾಡಿರುವಂತ ದುಡ್ಡನ್ನ ಕಷ್ಟದಲ್ಲಿರುವಂತಹ ಫ್ಯಾಮಿಲಿ ಕೊಡ್ತಾ ಇದ್ದೀನಿ. ಸೊ 10 ಅಕ್ಟೋಬರ್ 10ನೇ ತಾರೀಕಿಗೆ ಅವರು ಹೋಗಿ ಆಪರೇಷನ್ ಇದೆ ಅವರಿಗೆ ಮಂಗಳೂರಲ್ಲಿ. ಸೊ ಗುಣಮುಖ ಆಗಿ ಬರಲಿ ಅಂತ ದೇವ್ರ ಜೊತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ. ಸೊ ಈಗ ಡ್ರಾ ಮಾಡಿ ಅವರಿಗೆ ಕೊಡುವಂತ ಕೆಲಸ ಈಗ ಮಾಡ್ತೇನೆ. ಓಕೆ ಬನ್ನಿ. ಫಸ್ಟ್ ಇರದೇ ಇಲ್ಲೇ ಪುನಃ ಬೇನೆ ಪುನಃ ಫಸ್ಟ್ ಏರ್ಲೆಲ್ಲ ಕುಟುಂಬದಾಗ್ಲಿ ಏರ್ಲ ಬರ್ತೀವಿ. ಆರು ಕುಡ್ಲಾಗಬಹುದು ಲೆಕ್ಕಬಹುದು ಪೂರ ಮರ್ದು ಅಂತ ಅದೇ ನಾನು ಹೇಳಿರುವ ಹಾಗೆ ಈ ಮನೆಯ ರಜತ್ ಭಟ್ ಅಂತ ಇದ್ದಾರೆ ಪಾಪ, ಅವರು ಇವರಿಗೆ ಆಶ್ರಯವನ್ನ ಕೊಟ್ಟು ಕೆಲಸವನ್ನ ಕೊಟ್ಟು ಕರ್ಕೊಂಡು ಹೋಗಿ ಎಲ್ಲಾನು ರೀತಿ ಸಹಕಾರ ಕೊಟ್ಟಿದ್ದಾರೆ ನೋಡಿ. ಅವರೇ ನಾಳೆ ಆಪರೇಷನ್ ಗೆ ಹೋಗುವವರು. ರಾಜೇಶ್ ಗೌಡ ಅಂತ. ಸೊ ಮೊನ್ನೆ ಬಲೆ ಇರ್ಲ ಬಲೆ ಮೊನ್ನೆ ಸಹಕಾರವನ್ನ ಕೊಡೋದಕ್ಕೆ ನಾನು ಬೇಕಾಗಿ ಯಾಚಿಸಿದೆ. ಮುರಳಿ 10,000 ಚಕ್ ಹೊರದಿತ್ತ ಕಾಸು ತಿಕ್ಕಂಡತ್ತವ ತಿಕ್ಕಂಡತ್ತೆ ಅಂಚ ಮುರಳಿ ಪಾಡ್ನ ವಿಡಿಯೋ ಒಂದು 23,000 ರೂಪಾಯಿ ತಾತು ಜನಗಳು ಪಾಡ್ತೀರ. ಓಕೆ ಯಾನ್ ಹಾಗೆ 23,000 ಜನ ಹಾಕಿದ್ದಾರೆ. ಹಾಗೆ ನನ್ನ ಕೈಯಿಂದ ಮೊನ್ನೆ ನಮ್ದು ಒಂದು ಹೋಸ್ಟ್ ಇತ್ತು ಫಿಲಿಗೊಬ್ಬಿದ್ದು, ಅದರಿಂದ ಒಂದು 7,000 ಸೇರಿಸಿ ಅವರಿಗೆ 3,000 ಕೊಡ್ತಾ ಇದೀವಿ. ಸೊ ಜೊತೆಗೆ ಅವರಿಗೆ ಹಾಸ್ಪಿಟಲ್ ಹೋಗುವ ಟೈಮ್ ಅಲ್ಲಿ ಅಲ್ಲಿ ಕೂಡ ವ್ಯವಸ್ಥೆ ಆಗಿದಲ್ಲ ರಜಿತ್ ಮಂತ್ ರಜಿತ್ ಭಟ್ ಎಲ್ಲ ಮಾತಾಡಿದ್ದಾರೆ. ಹಾಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಾ ಬಂದ ಮೇಲೆ ಕೂಡ ಎಲ್ಲ ರೀತಿಯ ಸಹಕಾರಗಳಾಗಿದೆ. ಎಸ್ಪೆಷಲ್ ರಜಿತ್ ಭಟ್ ಅವರ ಮನೆಯವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಸೊ ನಾವು ಕೂಡ ದುಡಿದಿರುವಂತ ದುಡ್ಡಿನಿಂದ ಇವ್ರಿಗೆ ಕೊಡ್ತಾ ಇದೀವಿ. ಅಂದ್ರೆ ಒಂದು ಕುಟುಂಬ ಆರೋಗ್ಯವಾಗಿರ್ಲಿ, ಒಬ್ಬ ಮಗ ಕೂಡ ಇದ್ದಾನೆ, ಆಯ್ಕೆ ಎಲ್ಲ ಬೆಂದಿನ ಇಟ್ಟು ಸೇರ್ಪತ್ ಬರೋದಿಲ್ಲ. 30,000 ಉಂಟು ದೊತ್ತಲ್ಲಿ ಆರೋಗ್ಯ. ಅಂಚ ಹುಷಾರಾದ ಬಲೆ ಮರ್ದೊತ್ತಲ್ಲೇ ಒಂದು ಇವರಿಗೆ ಅರಿದಾದ ಬೋಡ ಈಗ ಯೂಸ್ ಮಾಡ್ತಲ್ಲೇ ಅವಂದ ಅವೇ ಹುಷಾರಾದ ಬಲೆ ಬಾಲೆಗ್ಲ ಇದಾದ ಬೋಡ ಮಾಲ್ಪಿಲ್ಲೇ ಅವೇ. ಓಕೆ ಹಾಗೆ ಅಂಚನೆ ಹಾಗೆ ಎಲ್ರು ಕೂಡ ಸಹಕಾರ ಕೊಟ್ಟಿದ್ದೀರಿ, ಎಲ್ರಿಗೂ ಧನ್ಯವಾದ. ಒಂದು ಧನ್ಯವಾದ ಪಂದ ಬಳ್ಳಿ ಮಾತ್ರ ಉಳ್ಪಾಯ್ತು ಅನ್ಯರೇಗ ರಜಿತ ಭಟ್ರೇಗ್ಲ ನಿಗ್ಲೇಗ್ಲ ಮಾತೇರೇಗ್ಲ ಧನ್ಯವಾದಗಳು. ಕುರ್ನಗಳಿಗೆ ಮಾತೇರೇಗ್ಲ ಅಗ್ಲಿಗ್ ಆ ಅರಿಗೋಡದ ಅಪ್ಪೆ ಚಾಮುಂಡಿ ಎಡ್ಡೆ ಮನ್ ಪಡೆದು ನಾಸು. ಓಕೆ ಧನ್ಯವಾದ. ಓಕೆ ಹುಷಾರಾದ ಬಲೆ ಬರ್ಪ ಅದೇ ಬರ್ತಾನೆ. ಸೊ ಹಾಗಿದ್ರೆ ಒಂದು ಫ್ಯಾಮಿಲಿಗೆ ಹೆಲ್ಪ್ ಮಾಡಿರುವಂತ ಖುಷಿ ನಮಗಿದೆ. ಎಲ್ಲಾನು ನಾವು ದೇವರು ಕೊಡ್ತಾನೆ ಅಂದ್ರೆ ನಾವೇ ಇಟ್ಕೊಳ್ಳೋದಲ್ಲ, ಒಂದಷ್ಟು ನಾವು ಕೊಟ್ಟಾಗ ನಮಗೆ ಅದರಲ್ಲಿ ಸಿಗುವಂತ ಖುಷಿನೇ ಬೇರೆ. ಸೊ ಎಸ್ಪೆಷಲಿ ಆ ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ನನಗೆ ನಿರೂಪಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಸಹಜರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನ್ನ ಜೊತೆಗೆ
ಎಲ್ಲ ವಿಚಾರಗಳಲ್ಲೂ ಏನೇ ಇರಲಿ ಕೃಷ್ಣ ಜೊತೆಯಾಗಿದ್ದಾರೆ. ಸೊ ನಿಮಗೂ ಥ್ಯಾಂಕ್ ಯು, ನಿಮಗೂ ದೇವರ ಆಶೀರ್ವಾದ ಇರಲಿ. ಸೊ ಆ್ಯಕ್ಚುಲಿ ನಾವು ದುಡ್ಡಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀವ ಅಂತ ಇಂಪಾರ್ಟೆಂಟ್ ಅಲ್ಲ, ಈ ಸಮಯ ಟೈಮ್ ಕೊಟ್ಕೊಂಡು ಬಂದು ದ ಫ್ಯಾಮಿಲಿ ಜೊತೆ ನಿಲ್ಲೋದಕ್ಕೆ ಸಹಕಾರ ಕೊಡ್ತಿರಲ್ಲ, ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೇನೆ ನಾನು ಎಸ್ಪೆಷಲಿ ಮತ್ತೊಮ್ಮೆ ಹೇಳೋದು, ನಾನು ಹೇಳಿದಾಗ ಹಿಂದೆ ಮುಂದೆ ನೋಡಿದೆ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಡ್ತೀರಿ. ಸೊ ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದ. ಸೊ ಎಲ್ಲರೂ ಕೂಡ ಯಾರೆಲ್ಲ ಸಹಕಾರ ಮಾಡಿದ್ರಿ ಎಲ್ಲರಿಗೂ ಕೂಡ ದೇವರು ಆಯುಷ್ ಆರೋಗ್ಯ ಬಾಗಿ ಕೊಡಲಿ, ನಿಮಗೆ ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಆ ದೇವರು ಸದಾಕಾಲ ಆರೋಗ್ಯವಾಗಿರುವಂಥ ಜೀವನ ಖುಷಿ ಜೀವನ ಕೊಡಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗ್ತೀನಿ. ಸೊ ಧನ್ಯವಾದ, ಥ್ಯಾಂಕ್ ಯು, ಮತ್ತೆ ಸಿಗುವಲ್ಲ. ಎಸ್, ಬಾಯ್ ಬಾಯ್.